ಡಿಸೆಂಬರ್ 31ರಿಂದ ಜನವರಿ 3ರವರೆಗೆ ಪ್ರೇರಣಾ ಉತ್ಸವ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಪಟ್ಟಣದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ನಡೆಯುವ 11ನೇ ವರ್ಷದ ಪ್ರೇರಣಾ ಉತ್ಸವ ಡಿಸೆಂಬರ್ 31ರಿಂದ ಜನವರಿ 3ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದರು. ಶನಿವಾರ ತಾಲೂಕಿನ ಯಕ್ಸಂಬ ಪಟ್ಟಣದ ಜೊಲ್ಲೆ ಗ್ರೂಪ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಜೊಲ್ಲೆ ಗ್ರೂಪ್ ಪ್ರೇರಣಾಶಕ್ತಿ ಜ್ಯೋತಿ ಪ್ರಸಾದ ಜೊಲ್ಲೆ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಪ್ರೇರಣಾ ಉತ್ಸವ ನಡೆಯುತ್ತದೆ. ಆದರೆ ಕಳೆದ 2 ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ಉತ್ಸವ ಮಾಡಲಾಗಿತ್ತು. ಈ ವರ್ಷ 4 ದಿನಗಳ ಅದ್ದೂರಿಯಾಗಿ ಪ್ರೇರಣಾ ಉತ್ಸವ ನಡೆಯಲಿದೆ ಎಂದು ಹೇಳಿದರು. ಶನಿವಾರ ದಿನಾಂಕ 31ರಂದು ಮುಂಜಾನೆ 7 ಗಂಟೆಗೆ ಸಾಮೂಹಿಕ ಗುಗ್ಗಳೋತ್ಸವ ನಡೆಯಲಿದೆ. ಇದು ಯಕ್ಸಮ ಮಹಾದೇವ ಮಂದಿರದಿಂದ ಶ್ರೀ ಜ್ಯೋತಿಬಾ ಮಂದಿರದ ವರೆಗೆ ಕ್ಯಾಂಪಸ್ ವರೆಗೆ ನಡೆಯಲಿದೆ. ಇದೇ ಸಮಯದಲ್ಲಿ ಶ್ರೀ ಜ್ಯೋತಿಬಾ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ. ಪ್ರೇರಣಾ ಉತ್ಸವ ಅಂಗವಾಗಿ ಭಜನಾ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಹಾರ ಮೇಳ, ಮಹಿಳಾ ಸಬಲೀಕರಣ, ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲೆ, ಕ್ರಾಫ್ಟ್, ಸಮೂಹ ಗೀತೆ, ಭಾಷಣ, ಮಗಿಕಂಠಪಾಠ, ವಚನ ಕಂಠಪಾಠ, ಮಹಿಳೆಯರಿಗಾಗಿ ರಂಗೋಲಿ, ಪಾಕಕ್ರಿಯೆ, ಸಾಂಪ್ರದಾಯಿಕ ಉಡುಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಜನವರಿ 3ರಂದು ಜ್ಯೋತಿ ಪ್ರಸಾದ್ ಜೊಲ್ಲೆ ಜನ್ಮದಿನದಂದು ಪ್ರೇರಣಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ. ವಿಶೇಷ ಸಾಧನೆ ಮಾಡಿರುವ ವ್ಯಕ್ತಿಯನ್ನು ಗುರುತಿಸಿ ಅವರಿಗೆ ಪ್ರೇರಣಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜೊಲ್ಲೆ ಗ್ರೂಪ್ ಸಂಯೋಜಕ ವಿಜಯ ರಾವತ್ ಇದ್ದರು. ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದ್ರೆ, ಇವತ್ತು ನಮ್ಮ ಅಣ್ಣನಾದಂತಹ ಜ್ಯೋತಿ ಪ್ರಸಾದ್ ಜೊಲ್ಲೆಜಿಯವರು ಅವರು ಬುದ್ಧಿಮಂದೆ ಆದ್ರೂ ಕೂಡ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ. ಅದಕ್ಕೆ ಅವರನ್ನ ನೋಡಿ ಸಮಾಜದಲ್ಲಿ ಇರತಕ್ಕಂತ ಏನು ನೊಂದವರು ಇದ್ದಾರೆ, ಬೆಂದವರು ಇದ್ದಾರೆ, ಅವರು ಕೂಡ ಪ್ರೇರಣೆ ತಗೊಂಡು ಅವ್ರ ಜೀವನದಲ್ಲಿ ಸಾಗಿಸ್ಬೇಕು ಮತ್ತು ಸಾಧನೆ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ತಂದೆ ಮತ್ತು ತಾಯಿಯವರು ಮಾರ್ಗದರ್ಶನ ಕೆಳಗಡೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಪ್ರತಿ ವರ್ಷ ಸುಮಾರು 6 ದಿನಗಳ ಕಾಲದ ಒಂದು ಭವ್ಯವಾದಂಥ ಬಹಳ ವಿಜೃಂಭಣೆಯಿಂದ ಪ್ರೇರಣಾ ಉತ್ಸವವನ್ನು ಮಾಡ್ತಾ ಇದ್ವಿ. ಆದರೆ 2019ರಿಂದ ಕೊರೋನಾ ಇರೋದ್ರಿಂದ 19, 20, 21 ಈ 3 ವರ್ಷ ಬರೀ 1 ದಿನ ಮತ್ತು 2 ದಿನಗಳ ಕಾಲ ಮಾತ್ರ ನಾವು ಪ್ರೇರಣಾ ಉತ್ಸವವನ್ನು ಮಾಡಿದ್ವಿ. ಆದರೆ ಈ ವರ್ಷ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಪ್ರೇರಣಾ ಉತ್ಸವ ಮಾಡಬೇಕನ್ನೋ ಒಂದು ನಿರ್ಣಯವನ್ನು ತಗೊಂಡು ಸುಮಾರು 4 ದಿನಗಳ ಕಾಲ 31 ತಾರೀಕಿಗೆ ಈ ಬಾರಿ 31 ಡಿಸೆಂಬರ್ಗೆ ಪ್ರಾರಂಭ ಆಗಿ 3 ಜನವರಿಗೆ ಈ ಪ್ರೇರಣಾ ಉತ್ಸವ ಮುಕ್ತಾಯ ಆಗುತ್ತೆ. ಅಂದರೆ ಸುಮಾರು 4 ದಿನಗಳ ಕಾಲದ ಪ್ರೇರಣಾ ಉತ್ಸವವನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಇದರ ರೂಪುರೇಷ ಹೆಂಗಿರ್ತದೆ ಅಂದರೆ, ಪ್ರತಿ ವರ್ಷದಾಗೆ ಮೊದಲನೇ ದಿನ ನಮ್ಮ ಜ್ಯೋತಿಬಾ ಮಂದಿರದ ಒಂದು ಯಾತ್ರೆ, ಜ್ಯೋತಿಬಾ ದೇವಸ್ಥಾನದ ಯಾತ್ರೆ, ಅದರ ಜೊತೆ ಮೊದಲನೇ ದಿನ ಪ್ರೇರಣಾ ಉತ್ಸವದ ಒಂದು ಉದ್ಘಾಟನಾ ಸಮಾರಂಭ ಆಗ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ಗುಗ್ಗುಳೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಮಾಡ್ತಾ ಬಂದಿದ್ದೀವಿ. ಯಾಕಂದರೆ ಸುಮಾರು ಮದುವೆಯಾಗಿ 10-15 ವರ್ಷ ಆದ್ರೂ ಕೂಡ ಒಬ್ಬೊಬ್ಬರು ಗುಗ್ಗುಳೋತ್ಸವನ ಮಾಡಿರೋದ್ರಿಲ್ಲ. ಆದರೆ ಆರ್ಥಿಕವಾಗಿ ನಾವು ಸಹಾಯ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಕಳೆದು 1 ವರ್ಷಗಳಿಂದ ಪ್ರೇರಣಾ ಉತ್ಸವದಲ್ಲಿ ನಾವು ಈ ಗುಗ್ಗುಳೋತ್ಸವನ ಮಾಡ್ತಾ ಇದ್ದೀವಿ. ಅದು ಕೂಡ 31ನೇ ತಾರೀಕಿಗೆ ಮಹಾದೇವ ಮಂದಿರದಿಂದ ಪ್ರಾರಂಭ ಆಗಿ ಜ್ಯೋತಿಬಾ ಮಂದಿರದಲ್ಲಿ ಮುಕ್ತಾಯ ಆಗ್ತದೆ. ಅದರ ಜೊತೆ ನಮ್ಮ ಶಿವಶಂಕರ್ ಜೊಲ್ಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ಒಂದು ಜ್ಯೋತಿಬಾದ ಒಂದು ಪಲ್ಲಕ್ಕಿ ಉತ್ಸವ ಮತ್ತು ಅದೇ ರೀತಿ ಭವ್ಯ ಒಂದು ಮೆರವಣಿಗೆ, ಇದರಲ್ಲಿ ಅನೇಕ ಸುಮಾರು 8ರಿಂದ 9 ತಂಡಗಳದು ಬೇರೆ ಬೇರೆ ತಂಡಗಳನ್ನು ನಾವು ಕರೆಸಿದ್ದೀವಿ. ಆ ಎಲ್ಲ ತಂಡಗಳು ಕೂಡ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸಿ ಒಂದು ಎಕ್ಸಾಂಬದಲ್ಲಿ ಒಂದು ರೌಂಡ್ ಹಾಕಿ ಜ್ಯೋತಿಬಾ ಮಂದಿರದಲ್ಲಿ ಅದರ ಮುಕ್ತಾಯ ಆಗ್ತದೆ ಮತ್ತು ಯಾತ್ರೆ ಮುಕ್ತಾಯ ಅಲ್ಲಿ ಜ್ಯೋತಿಬಾ ಮಂದಿರದಲ್ಲಿ ಆಗ್ತದೆ. ಇದಾದ ನಂತರ ಪ್ರತಿದಿನ ಸುಮಾರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಂಟಿನ್ಯೂಯಸ್ ಇವೆಂಟ್ಸ್ ಇರ್ತವೆ. ಅಂದರೆ ನಮ್ಮ ಉದ್ದೇಶ ಏನಂದರೆ, ಇವತ್ತು ಸಣ್ಣ ಹುಡುಗರಿಂದ ಹಿಡ್ಕೊಂಡು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹಿರಿಯರವರೆಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮಹಿಳೆಯರಿರ್ಬೋದು, ಹಿರಿಯರಿರ್ಬೋದು, ಯುವಕರಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಎಲ್ರಿಗೂ ಕೂಡ ಏನರ ಒಂದು ಕಾರ್ಯಕ್ರಮವನ್ನು ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಅನೇಕ ಕಾಂಪಿಟೇಷನ್ಸ್ಗಳನ್ನು ಇರ್ಬೋದು ಅಥವಾ ಅನೇಕ ಇವೆಂಟ್ಸ್ಗಳನ್ನು ಕೂಡ ನಾವು ಏರ್ಪಾಡವನ್ನು ಮಾಡಿದ್ದೀವಿ. ಈಗ ಉದಾಹರಣೆಗೆ ಹಿರಿಯರಿಗೋಸ್ಕರ ಬೆಳಗ್ಗೆ ಭಜನ ಸ್ಪರ್ಧೆ ಇರ್ಬೋದು, ಭಜನ ಸ್ಪರ್ಧೆ ಆಯೋಜನೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸು ಕೂಡ ಮಾಡಿ ಚಿತ್ರಕಲೆ ಸ್ಪರ್ಧೆ, ಕ್ರಾಫ್ಟ್ ಸ್ಪರ್ಧೆ, ಸಾಮೂಹಿಕ ಗೀತೆ, ಭಾಷಣ ಮತ್ತು ಮಗ್ಗಿ ಕಂಠಪಾಠ, ವಚನ ಕಂಠಪಾಠ, ಈ ರೀತಿಯಾದಂಥ ಬೇರೆ ಬೇರೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ಅದ್ರ ಜೊತೆ ಮಹಿಳೆಯರಿಗೋಸ್ಕರ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು, ಪ್ಲಾಟ್ಫಾರ್ಮ್ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಮಹಿಳೆಯರಿಗೋಸ್ಕರ ರಂಗೋಳಿ ಸ್ಪರ್ಧೆ ಇರ್ಬೋದು, ಅದೇ ರೀತಿ ಪಾಕಕ್ರಿಯೆ ಸ್ಪರ್ಧೆ ಮತ್ತು ಸಾಂಪ್ರದಾಯಿಕ ಉಡುಗೆ, ಈ ರೀತಿಯಾದಂಥ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಬೆಳಗ್ಗೆ ಈ ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ಸಾಯಂಕಾಲ
ನಮ್ಮ ಜೊಲ್ಲೆ ಎಜುಕೇಷನ್ ಸೊಸೈಟಿದಲ್ಲಿ ಬರ್ತಕ್ಕಂಥ ಎಲ್ಲ ಎಜುಕೇಷನ್ ಸೊಸೈಟಿ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಅದನ್ನು ಕೂಡ ನಾವು ಸಾಯಂಕಾಲ 6 ಗಂಟೆಗೆ ಪ್ರಾರಂಭ ಮಾಡಿ ಸುಮಾರು 9:00-9:30 ಅದನ್ನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಭಾರತ ಸಂಸ್ಕೃತಿಯನ್ನು ಬಿಂಬಿಸಬೇಕನ್ನೋ ಒಂದು ಉದ್ದೇಶದಿಂದ ಆ್ಯಂಟಿಕ್ ಎಕ್ಸಿಬಿಷನ್ ಇರ್ಬೋದು ಅದನ್ನು ಕೂಡ ಮಾಡಿದ್ದೀವಿ. ಅದರ ಜೊತೆ ಒಂದು ದಿನ ಟ್ರೆಡಿಷ್ನಲ್ ಡ್ರೆಸ್ ಕಾಂಪಿಟೇಷನು ಮಾಡಿದ್ದೀವಿ. ಎಲ್ಲರೂ ಕೂಡ ಟ್ರೆಡಿಷ್ನಲ್ ಡ್ರೆಸ್ ನಮ್ಮ ಭಾರತದ ಒಂದು ಟ್ರೆಡಿಷ್ನಲ್ ಡ್ರೆಸ್ಸನ್ನು ಹಾಕ್ಕೊಂಡು ಬರುವಂಥ ಒಂದು ಸ್ಪರ್ಧೆಯನ್ನು ಕೂಡ ಅದು ಕೂಡ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಕೊನೆಯ ದಿನ 3ನೇ ತಾರೀಕಿಗೆ ನಮ್ಮ ಪ್ರೇರಣಾಶಕ್ತಿಗಳಾದಂಥ ಜ್ಯೋತಿ ಪ್ರಸಾದ್ ಜೊಲ್ಲೆಜಿ ಅವರೊಂದು ಹುಟ್ಟುಹಬ್ಬದ ಆಚರಣೆಯನ್ನು ಆ 3ನೇ ತಾರೀಕಿಗೆ ಮಾಡಿ ಪ್ರೇರಣಾ ಪುರಸ್ಕಾರನೂ ಕೂಡ ಈ ಬಾರಿ ಮಾಡ್ತಾ ಇದ್ದೀವಿ. ಸಮಯದ ಅಭಾವ ಇರೋದ್ರಿಂದ ನಾವು ಮೊದಲು ಹೆಂಗೆ ಮಾಡ್ತಾ ಇದ್ವಿ, ನಾವು ಅನೌನ್ಸ್ ಮಾಡಿ ಅವರಾಗಿ ಬಯೋಡೇಟಾ ಆಗಿರ್ಬೋದು ಅವ್ರು ಮಾಡಿರುವಂಥ ಸಾಧನೆಯನ್ನು ಕಳಿಸ್ತಿದ್ರು, ಆಮೇಲೆ ನಾವು ಅದನ್ನು ಟೋಟಲ್ ಇನ್ವೆಸ್ಟಿಗೇಟ್ ಮಾಡಿ ನಾವು ಅವಾರ್ಡ್ ಕೊಡ್ತಾ ಇದ್ವಿ. ಆದರೆ ಈ ಬಾರಿ ನಾವೇ ಇಡೀ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಪ್ರೇರಣಾ ಪುರಸ್ಕಾರನೂ ಕೂಡ ಯಾರು ಒಂದು ಸ್ಪೆಷಲಿ ಚಾಲೆಂಜ್ ವ್ಯಕ್ತಿಯಾಗಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಪ್ರೇರಣಾ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ರೀತಿಯಾದಂಥ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ನೀವು ಕೂಡ ಇದರ ಪ್ರಚಾರ ಎಲ್ರಿಗೂ ಮಾಡಿ